ಸೊ ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ನಾವು ಇವಾಗ ಮಾತನಾಡಬೇಕು. ನಿಪ್ಪಾಣಿಯ ಫಲಿತಾಂಶದ ಕಡೆಗೆ ನಾವು ಗಮನ ಹರಿಸಲೇಬೇಕು. ಲೆಟ್ಸ್ ಗೋ ಟು ನಿಪ್ಪಾಣಿ ನಾವ್ ವಿತ್ ದಿ ರಿಸಲ್ಟ್ಸ್. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ. ಯಾವ ರೀತಿ ರೆಸ್ಪಾನ್ಸ್ ಅನ್ನೋದನ್ನು ನಾನು ಪದೇ ಪದೇ ನಿಮಗೆ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಇಟ್ಸ್ ಎ ಮ್ಯಾಸಿವ್ ಮ್ಯಾಸಿವ್ ರೆಸ್ಪಾನ್ಸ್ ಫಾರ್ ಶೋರ್. ಆ ಕ್ಷೇತ್ರ ಯಾವುದು ಬೇಕಾದರೂ ಕೂಡ ಆಗಿರಲಿ. ನಿಪ್ಪಾಣಿಗೆ ಬರೋಣ. ಇವಾಗ ಟ್ರೆಂಡ್ ಹೆಂಗಿದೆ, ಬಲಾಬಲ ಹೆಂಗಿದೆ ಪಕ್ಷಗಳದ್ದು. ಬೆಳಗಾವಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಪ್ಪಾಣಿ ಅತ್ಯಂತ ಪ್ರಮುಖ ಕ್ಷೇತ್ರ. ನಿಪ್ಪಾಣಿ ಕ್ಷೇತ್ರದ ಚುನಾವಣಾ ರಣಕಣದಲ್ಲಿ ಗೆಲ್ಲುವ ಪಕ್ಷ ಯಾವುದು ಮತ್ತು ಗೆಲ್ಲುವ ರಣಕಲಿ ಯಾರು? 11,288 ಮತಗಳು, 11,288 ವೋಟ್ಸ್ ಟೋಟಲ್ ನಮಗೆ ಬಂದಿರೋದು. 10,266 ಪುರುಷ ಮತಗಳು, 1,022 ಮಹಿಳಾ ಮತಗಳನ್ನು ನಾವು ಸ್ವೀಕರಿಸಿದ್ದೇವೆ. ಇತರೆ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ ಮ್ಯಾಸಿವ್ 4,306. ಬಿಜೆಪಿ ಪರ 4,550 ಮತಗಳು. ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು. 4,142 ಪುರುಷ ಮತಗಳು, 438 ಮಹಿಳಾ ಮತಗಳು ಬಂದಿದ್ದಾವೆ. ಜೆ ಡಿ ಎಸ್ಗೆ 140 ಮತಗಳು, 140 ವೋಟ್ಗಳು ಇನ್ ಟೋಟಲ್ ಬಂದಿರೋದು. ಹೆಣ್ಮಕ್ಳು ಒಬ್ಬರು ವೋಟ್ ಹಾಕಿಲ್ಲ ಜೆ ಡಿ ಎಸ್ಗೆ, ಬರೀ ಗಂಡಸರು 140 ಜನ ವೋಟ್ ಹಾಕಿದ್ದಾರೆ ಜೆ ಡಿ ಎಸ್ಗೆ. ನೀವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷದ ಪರ 2,262 ಮತಗಳು, ಅದರಲ್ಲಿ ಮಹಿಳೆಯರು 232 ಜನ, ಪುರುಷರು 2,030 ಜನ ವೋಟ್ ಹಾಕಿದ್ದಾರೆ. ದ ಟೋಟಲ್ ನಂಬರ್ ಆಫ್ ವೋಟ್ಸ್ ವಿ ಹ್ಯಾವ್ ರಿಸೀವ್ ಫ್ರಮ್ ನಿಪ್ಪಾಣಿ 11,288. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಸ್ಟ್ರೈಕ್ ರೇಟ್ ಗಮನಿಸೋಣ ನಾವು. ಇವಾಗ 20% ಸ್ಟ್ರೈಕ್ ರೇಟ್. ಬಿಜೆಪಿ ಹ್ಯಾಸ್ ಗಾಟ್ ಅಬೌಟ್ 41% ಆಫ್ ಸ್ಟ್ರೈಕ್ ರೇಟ್. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾದಳ ತಗೊಂಡಿರದೆ 140 ಓಟು, ಹಾಗಾಗಿ ಅವರದ್ದು ಸ್ಟ್ರೈಕ್ ರೇಟ್ 1%. ಬಟ್ ಇಂಟ್ರೆಸ್ಟಿಂಗ್ಲಿ ಬೇರೆ ಬೇರೆ ಅಭ್ಯರ್ಥಿಗಳ ಪರ 38%ನಷ್ಟು ಸ್ಟ್ರೈಕ್ ರೇಟು. ಪಕ್ಷೇತರ ಅಭ್ಯರ್ಥಿಯ ವಿರುದ್ಧ ಬಿಜೆಪಿ ಪಕ್ಷೇತರ ಅಭ್ಯರ್ಥಿ ವಿರುದ್ಧ 274 ಮತಗಳಿಂದ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಇದು ಭಾಳ 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 ಇಂಟ್ರೆಸ್ಟಿಂಗ್. ನಾವು ಗಮನಿಸ್ತಾ ಇರೋದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಈ ಫಲಿತಾಂಶ. ಪಕ್ಷೇತರ ಅಭ್ಯರ್ಥಿಯ ವಿರುದ್ಧ ಬಿಜೆಪಿಗೆ ಅಲ್ಪ ಮುನ್ನಡೆ. ನಿಪ್ಪಾಣಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ಭರವಸೆಯನ್ನು ಮೂಡಿಸಿದೆ ಇಲ್ಲ ಅಂತ ಅನ್ನೋದಿಲ್ಲ. ಸಚಿವೆ ಶಶಿಕಲಾ ಜೊಲ್ಲೆಗೆ ಈ ಕಾಂಗ್ರೆಸ್ನ ಈ ಫೈಟ್ಗಳು ಏನಾದರೂ ಪ್ಲಸ್ ಪಾಯಿಂಟ್. ಉತ್ತಮ್ ಪಾಟೀಲ್ ಸ್ಪರ್ಧೆ ಇದೆಯಲ್ಲ, ಅದು ನಿಪ್ಪಾಣಿ ಎಲೆಕ್ಷನ್ ಅಖಾಡವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಕಳೆಗಟ್ಟಿಸಿದೆ. ಪಕ್ಷೇತರರಾಗಿ ಉತ್ತಮ್ ಪಾಟೀಲ್ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಕಾಲ್ ಮಾಡಿ ಈಗ ಕೂಡ ಉತ್ತಮ್ ಪಾಟೀಲ್, ಉತ್ತಮ್ ಪಾಟೀಲ್ ಅವರೇ ಉತ್ತಮರು, ಅವರೇ ಉತ್ತಮರು ಅಂತ ಸುಮಾರು ಜನ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲದರ ನಡುವೆ ಬಿಜೆಪಿಯದ್ದೇ ಆಧಿಪತ್ಯ. ಬಟ್ ಯು ಸರ್ಟನ್ಲಿ ಕೆನಾಟ್ ಇಗ್ನೋರ್ ಉತ್ತಮ್ ಪಾಟೀಲ್ ಅವರನ್ನ. ಬಿಜೆಪಿಗೆ ಸಿಕ್ಕಾಪಟ್ಟೆ ಪೈಪೋಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಉತ್ತಮ್ ಪಾಟೀಲ್. ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಅಂತ ಖಾತ್ರಿಯಾದ ಹಿನ್ನೆಲೆ ಉತ್ತಮ್ ಪಾಟೀಲ್ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡುವುದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ನಿಪ್ಪಾಣಿಯಲ್ಲಿ ಕಾಂಗ್ರೆಸ್ನಿಂದ ಕಾಕಾ ಸಾಹೇಬ್ ಪಾಟೀಲರು ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇದೆ. ಇದು ನಿಪ್ಪಾಣಿ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್. ಸ್ಟ್ರೈಕ್ ರೇಟ್, ದಿಸ್ ಇಸ್ ಸರ್ಟನ್ಲಿ ಇಂಟ್ರೆಸ್ಟಿಂಗ್ ಫಾರ್ ಮೀ. 41% BJP, 20% Congress, JDS 1%, ಇತರರು 38%.